ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ 2023ನೇ ಚುನಾವಣೆ ಒಂದು ವಿಶಿಷ್ಟವಾಗಿ ನಡೀತಾ ಇದೆ. ಮೊದಲಿಂದ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಸ್ವಾಭಿಮಾನಿಗಳ ಕ್ಷೇತ್ರ. ಉದಾಹರಣೆಗೆ ಹೇಳಬೇಕಾದ್ರೆ 1989ರಲ್ಲಿ ವಿ ಮುನ್ಯಪ್ಪನವರು ಕೂಡ ದುಡ್ಡು ಕೊಟ್ಟು ಗೆಲ್ಲಿಸಿದ್ದಂಥ ಕ್ಷೇತ್ರ ಇದು. ಅದರ ಜೊತೆಗೆ ನಮ್ಮ ನಾಯಕರಾದಂಥ ಮುಂಚಮ್ಮಪ್ಪನವರು ಕೂಡ 2 ಸಲ ದುಡ್ಡು ಕೊಟ್ಟು ಗೆಲ್ಲಿಸಿದ್ದಂಥ ಕ್ಷೇತ್ರ. ಈ ಹಿಂದೆ ಶಾಸಕರಾಗಿ ಅವ್ರ ಹೆಸರು ಹೇಳಲಿಕ್ಕೆ ನಾನು ಬಯಸೋದಿಲ್ಲ, ಅವ್ರಿಗೆ ಬಿ ಜೆ ಪಿಗೆ ಹೋಗಿದ್ದಾರೆ. ಅವ್ರಿಗೂ ಕೂಡ ದುಡ್ಡು ಕೊಟ್ಟು ಗೆಲ್ಲಿಸಿರ್ತಕ್ಕಂಥ ಕ್ಷೇತ್ರ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ. ಈ ಕ್ಷೇತ್ರಕ್ಕೆ ಒಂದು ಇತಿಹಾಸ ಇದೆ. ಯಾರು ಜನಗಳನ್ನು, ಮೈನಾರಿಟಿಗಳನ್ನು, ಕಾರ್ಮಿಕರನ್ನು, ದೀನ ದಲಿತರನ್ನು ಯಾರು ನಂಬ್ತಾರೆ ಅವರ ಕೈ ಹಿಡಿಯುವಂಥ ಕ್ಷೇತ್ರ ಇದು. ಈ ಕ್ಷೇತ್ರದಲ್ಲಿ ಈಗ ಒಂದು ವಿಷಯ ಹೇಳಲಿಕ್ಕೆ ನಾನು ಬಯಸ್ತೀನಿ. ಏನು ಹಾಲಿ ಶಾಸಕರಿದ್ದಾರೆ, ಏನು ಮಾಜಿ ಶಾಸಕರಾಗಿದ್ದಾರೆ, ಇವರಿಬ್ಬರಿಗೂ ನಾಚಿಕೆ ಆಗಬೇಕು. ಯಾಕೆ ಅಂತಂದರೆ ಅವರು ವಿ ಮುನ್ಯಪ್ಪ ಅವರು ರಾಜೀವಗೌಡ ಅನ್ನುವಂಥ ಒಬ್ಬ ಉದ್ಯಮಿಗೆ ಸೂಚಕರಾಗಿದ್ದಾರೆ ಅಂತ ಹೇಳಿದರೆ ಇದಕ್ಕಿಂತ ನಾಚಿಕೆ ಕೇಡಿನ ಸಂಗತಿ ಇನ್ನೊಂದಿಲ್ಲ. ಅದೇ ರೀತಿ 5 ವರ್ಷ ಆಡಳಿತ ನಡೆಸಿ ಹಾಲಿ ಶಾಸಕರಿಗೆ ಕೌಂಟರ್ ಆಗಬೇಕಾಗಿರ್ತಕ್ಕಂಥ ಮಾಜಿ ಶಾಸಕರು ರಾಜಣ್ಣ ಅವರು ಮತ್ತೊಬ್ಬ ಉದ್ಯಮಿ ರಾಮಚಂದ್ರ ಗೌಡಗೆ ಸೂಚಕರಾಗಿದ್ದಾರೆ ಅಂತಂದರೆ ಅದಕ್ಕಿಂತ ನಾಚಿಕೆ ಕೇಡಿನ ಕೆಲಸ ಇಲ್ಲ. ಇವತ್ತು 5 ವರ್ಷ ಹಿಂದೆ ನಡೆದಂಥ ಚುನಾವಣೆಯಲ್ಲಿ ಬಿ ಫಾರಂ ಗೊಂದಲ ಆಗಿರೋದ್ರಿಂದ ಬಹುತೇಕ ಮೈನಾರಿಟಿ ಮುಖಂಡರು ರವಿಕುಮಾರ್ ಅವರಿಂದ ದೂರ ಇದ್ದರು. ಈ ಚುನಾವಣೆಯಲ್ಲಿ ರವಿಕುಮಾರ್ ಅವ್ರ ಜೊತೆ ಎಲ್ಲರೂ ಕೂಡ ಕೈ ಜೋಡಿಸಿದ್ದಾರೆ. ಎಲ್ಲ ಮೈನಾರಿಟಿಗಳು ಹಿಂದೆ ಮುನ್ಸಮ್ಮಪ್ಪನವರು 3 ಸಲ ಸೋತರೂ ಕೂಡ ಮೈನಾರಿಟಿಗಳದು 4,000 ಲೀಡ್ ಇತ್ತು. ರಾಜಣ್ಣ ಅವ್ರು ಗೆದ್ದಾಗ ಕೂಡ ಸೋತಿದ್ದಾಗ ಕೂಡ 4,000 ಲೀಡ್ ಇತ್ತು. ಈ ಸಲ ಮೈನಾರಿಟಿಗಳದು ರವಿಕುಮಾರ್ ಅವ್ರಿಗೆ ಸುಮಾರು 5,000 ಮೇಲೆ ಲೀಡ್ ಕೊಟ್ಟು ಜಯಶೀಲನಾಗಿ ಮಾಡಿ ದೀನ ದಲಿತರು ಮೈನಾರಿಟೀಸ್ಗೆ ಮತ್ತು ಮೂಲಭೂತ ಸೌಕರ್ಯಗಳೇನಿದೆ ಅದಾಗೋ ರೀತಿ ಮಾಡಲಿಕ್ಕೆ ಎಲ್ಲ ಮೈನಾರಿಟಿಗಳು ರವಿಕುಮಾರ್ ಅವ್ರ ಜೊತೆ ಕೈ ಜೋಡಿಸಿದ್ದಾರೆ. 2 ರಾಷ್ಟ್ರೀಯ ಪಕ್ಷಗಳಾದಂಥ ಕಾಂಗ್ರೆಸ್ ಬಿ ಜೆ ಪಿಗೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಥಳೀಯ ಅಭ್ಯರ್ಥಿ ಕೂಡ ಇಲ್ಲ. ಇದಕ್ಕೆ ಸ್ಥಳೀಯವಾದ ಉದಾಹರಣೆ ಏನಂದರೆ 2 ರಾಷ್ಟ್ರೀಯ ಪಕ್ಷಗಳಾದಂಥ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನಮ್ಮ ಬಿ ಎನ್ ರವಿಕುಮಾರ್ ಅವರಿಗೆ ಭಯ ಬಿದ್ದುಬಿಟ್ಟು ಕೋಟ್ಯಾಧಿಪತಿಗಳಾದಂಥ ಉದ್ಯಮಿಗಳಿಗೆ ಕ್ರಿಮಿನಲ್ ಕೇಸು. ಒಬ್ಬ ಅಭ್ಯರ್ಥಿಗೆ ಕಾಂಗ್ರೆಸ್ ಅಭ್ಯರ್ಥಿದು 72 ಕೇಸ್ ಐತೆ, ಕ್ರಿಮಿನಲ್ ಕೇಸು. ಅವರು ಅಪ್ ಟು ಡೇಟಲ್ಲಿ ಮೆನ್ಷನ್ ಮಾಡಿರೋದಾರೆ. ಇವತ್ತು ಬೆಳಗಿನ ನ್ಯೂಸ್ನಲ್ಲಿ ಅವರ ಮೇಲೆ ಆವಲಹಳ್ಳಿ ಬೆಂಗಳೂರಲ್ಲಿ ಆವಲಹಳ್ಳಿಯಲ್ಲಿ ಮತ್ತೆ ಕೇಸ್ ಆಗೈತೆ, ಅದು ಅಪ್ ಟು ಡೇಟ್ ಆಗಿಲ್ಲ. ಇವತ್ತೇ ಕ್ಯಾನ್ಸಲ್ ಆಗ್ತದೆ ಅವ್ರದ್ದು ಇದು. ಆಮೇಲೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಬಿ ಎನ್ ರವಿಕುಮಾರ್ ಅವರು ಅತ್ಯಧಿಕ ಮತಗಳಿಂದ ಗೆಲ್ಲು ಕಾಣ್ತಾರೆ. 2 ಮೇ 18ಕ್ಕೆ ಎಚ್ ಡಿ ದೇವೇಗೌಡರವರ ಜನ್ಮದಿನಾಂಕದಂದು ನಮ್ಮ ಕುಮಾರಸ್ವಾಮಿಯವರ ಸರ್ಕಾರ ಬಂದೇ ಬರ್ತದೆ. ನಮ್ಮ ಬಿ ಎನ್ ರವಿಕುಮಾರ್ ಅವರು ಶಿಡ್ಲಘಟ್ಟ ವಿಧಾನಸಭೆ ಕ್ಷೇತ್ರದ ಅಭ್ಯರ್ಥಿ ಆದಂಥ ಬಿ ಎನ್ ರವಿಕುಮಾರ್ ಅವರು ಜಲಸಂಪನ್ಮೂಲ ಮತ್ತು ರೇಷ್ಮೆ ಖಾತ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಈಗ ಹಾಲಿ ಶಾಸಕರ ವಿ ಮುನ್ಯಪ್ಪನವರು 40 ವರ್ಷಗಳಿಂದ ಸರ್ಕಾರ ರಚನೆ ಮಾಡಿ ಅವರು ಶಾಸಕರಾಗಿ ಚುನಾವಣೆ ಸ್ಪರ್ಧೆಗೆ ಶಾಸಕರ ಮಾಡಿ ಆಗಿ 3 ಸಲ ಸಚಿವರಾಗಿದ್ದಾರೆ. 1 ಸಲ KPCC ಉಪಾಧ್ಯಕ್ಷ ಕೂಡ ಆಗಿದ್ದಾರೆ. ಹಾಗೂ ಏನು ಅವರು ಅಭಿವೃದ್ಧಿ ಬಂದು ಶೂನ್ಯ ಆಗಿದೆ. ನಮ್ಮ ಶಿಡ್ಲಘಟ್ಟ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಶೂನ್ಯ ಯಾವ ಕ್ಷೇತ್ರ ಅಂದರೆ ಶಿಡ್ಲಘಟ್ಟ ಒಂದೇ, ಅದು ಬಿಟ್ಟು ಯಾವುದೂ ಇಲ್ಲ. ಪಕ್ಕದಲ್ಲಿ ಇರ್ತಕ್ಕಂಥ ಕ್ಷೇತ್ರಗಳು ಅಲ್ಲಿ ಇರ್ತಕ್ಕಂಥ ಶಾಸಕರು ಎಷ್ಟೋ 1 ಸಲ ಗೆದ್ದು 2 ಸಲ ಗೆದ್ದು ಎಷ್ಟೋ ಒಳ್ಳೆಯ ಕ್ಷೇತ್ರವನ್ನು ಮಾಡಿದ್ದಾರೆ. ಇಲ್ಲಿ ಬಂದು ಸಚಿವರಿಯಾಗಿ ಕೂಡ ಶೂನ್ಯ ಮಾಡಿದ್ದಾರೆ. ಈಗ ಮೊನ್ನೆ ಲಾಸ್ಟ್ ಟೈಮ್ 2019ರಲ್ಲಿ ಲೋಕಸಭಾ ನಡೀತಕ್ಕಂಥ ಚುನಾವಣೆಯಲ್ಲಿ ಇಲ್ಲಿ ಇರ್ತಕ್ಕಂಥ ಶಾಸಕ ವಿ ಮುನ್ಯಪ್ಪನವರು ಮುನಿಸ್ವಾಮಿರವರಿಗೆ ಬಿ ಜೆ ಪಿ ಅಭ್ಯರ್ಥಿಯಾಗಿ ಅವರು ಸ್ಪರ್ಧೆ ಮಾಡಿದರು. ಅವರಿಗೆ ಬೆಂಬಲ ಕೊಟ್ಟು ಬಿ ಜೆ ಪಿಯವರಿಗೆ ಮತ ಕೀಳಿದ್ದಾರೆ. ಈಗ ಯಾವ ಮುಖ ತಂದು ಇಲ್ಲಿ ಕಾಂಗ್ರೆಸ್ ಪಕ್ಷವರಿಗೆ ಮತ ಕೊಡೋದು ಕೇಳ್ತವ್ರೆ. ಅವ್ರಿಗೆ ಕ್ಷೇತ್ರದಲ್ಲಿ ಬರೋಕ್ಕೆ ನಾಚಿಕೆ ಆಗಬೇಕು. ನಾನು 5 ವರ್ಷ ಆಗಿ ಗೆದ್ದು 1 ದಿನ ಕೂಡ ನಾನು ಕ್ಷೇತ್ರಕ್ಕೆ ಭೇಟಿ ಮಾಡಿಲ್ಲ. ನಾನು ಯಾವ ಮುಖ ತೊಗೊಂಡು ಹೋಗಿ ಅಲ್ಲಿ ಮತ ಅವ್ರಿಗೆ ಕೇಳಬೇಕು ಅಂತ ಅವ್ರಿಗೆ ನಾಚಿಕೆ ಆಗಬೇಕು. ಅವರಂತ ಇಲ್ಲಿ ಬರ್ತಾ ಬೇರೆ ಇದ್ದರೆ ಏನು ಒಂದು ಮಾಡ್ಕೊತಾಯಿದ್ರು. ಆಯ್ತು ಹೇಳಿದ್ದು ಭಾಷಣ ಮಾಡಿದ್ರು ನನಗೆ
ರಾಜೀವ್ ಗೌಡರ ಅಂದರೆ ಯಾರು ರಾಜೀವ್ ಗೌಡ ಅಂತ ನನಗೆ ಗೊತ್ತೇ ಇಲ್ಲ. ಅವರ ಮೇಲೆ ಎಷ್ಟೋ ಆರೋಪಗಳು ಕೇಸುಗಳು ಐತೆ ನನಗೆ ಗೊತ್ತಿಲ್ಲ. ನನಗೆ ಬಂದು 30 ಕೋಟಿ ಅಮಿಷನ್ ಕೊಡ್ತಾ ಇದ್ದಾರೆ ಅಂತ ಅವರು ಹೇಳಿದ್ದಾರೆ. ಈಗ ಎಷ್ಟು ಕೋಟಿಗೆ ಡೀಲ್ ಆಗಿದೆ ಅವರಿಗೆ ಗೊತ್ತಿಲ್ಲ. ಎಷ್ಟು ಈಗ ನಮ್ಮ ರವಿ ಅಣ್ಣನಿಗೆ ಭಯ ಬಿಟ್ಟು ಅವ್ರು ಸ್ಪರ್ಧೆ ಮಾಡಿಲ್ಲ. ಗೊತ್ತು ಅವರಿಗೆ ನಾನು ಬಂದರೆ ಏನೂ ಆಗಲ್ಲ, ಅದಕ್ಕೆ ಬೀಫ್ ಮಾಡಿಬಿಟ್ಟು ಈ ರೀತಿ ಮಾಡೋರೆ. ಈಗ ಎಷ್ಟು ಮಾಡಿದ್ರೆ ಅಂತ ನೀವು ಪವರ್ಟಿ ಅವ್ರನ್ನ ಪ್ರಶ್ನೆ ಮಾಡಿ, ಏನು ಸರ್ ನೀವು ಹೇಳಿದ್ದೀರಾ 30 ಕೋಟಿ ರೂಪಾಯಿ ಅಮಿಷನ್ ಕೊಟ್ಟಿದ್ದಾರೆ ನೀವು ತಾವೇ ನಮ್ಮ ನಿಮ್ಮ ಬಾಯಿಂದ ಹೇಳಿದ್ದೀರಾ. ಈಗ ಎಷ್ಟು ಕೋಟಿ ರೂಪಾಯಿ ತೊಗೊಂಡು ನೀವು ಪ್ರಚಾರ ಮಾಡ್ತಾ ಇದ್ದೀರಾ, ಇಲ್ಲ ಯಾವ ಮುಖ ತೊಗೊಂಡು ಜನಗಳ ಹತ್ರ ಹಳ್ಳಿ ಹಳ್ಳಿಗೆ ಹೋಗಿ ಮತ್ತೆ ಅವನು ಕೇಳ್ತಾ ಇದ್ದೆ ಕಾಂಗ್ರೆಸ್ ಪಕ್ಷಕ್ಕೆ. ಮೊನ್ನೆ 2019 ಲೋಕಸಭಾ ಚುನಾವಣೆಗೆ ಹೋಗಿ BJP ಕೇಳಿದ್ರು, ಈಗ ಯಾವ ಮುಖ ತೊಗೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಕೇಳ್ತಾ ಇದ್ದಾರೆ ನೀವು ಪ್ರಶ್ನೆ ಮಾಡಿ ಪವರ್ ಟಿವಿ ಅವರು. ಇದು 40 ವರ್ಷದ ಕಾಂಗ್ರೆಸ್ ಪಕ್ಷದ ದುರಾಡಳಿತ ನೀವು ತನ್ನ ಕಣ್ಣಾರೆ ನೋಡಿದ್ದೀರಾ. ಈ ಊರಿನ ಸ್ಥಿತಿಗಳು, ಚರಂಡಿಗಳು, ರಸ್ತೆಗಳು, 3 ಸತಿ ಮಂತ್ರಿ ಆಗಿದ್ದರು, 3 ಸತಿ ಮಂತ್ರಿ ಆಗಿದ್ದರು, 6 ಸತಿ MLA ಆಗಿ ಈ ಅಭಿವೃದ್ಧಿ ಏನು ಮಾಡಿದ್ದಾರೆ ಅಂದರೆ ಅಷ್ಟು ಶೂನ್ಯತವಾಗಿದೆ. ಇವತ್ತು ಈ ಕ್ಷೇತ್ರದಲ್ಲಿ ಜನರು ಸ್ವಾಭಿಮಾನ ಶಿಲ್ಗಟ್ಟ ಅಂತಾರೆ. ಇವತ್ತುವರೆಗೂ ಶಿಲ್ಗಟ್ಟದಲ್ಲಿ ದುಡ್ಡು ಕಾಸು ಹಣಕ್ಕೋಸ್ಕರ ಮತದಾರರು ಯಾವತ್ತೂ ಮಾರಾಟ ಆಗಿಲ್ಲ, ಇನ್ನು ಮುಂದೆ ಕೂಡ ಮಾರಾಟ ಆಗೋದಿಲ್ಲ. ಯಾಕಂದರೆ ಇದಕ್ಕಿಂತ ಹಿಂದೆ ಎಷ್ಟು ಚುನಾವಣೆ ನಡೆದಿದೆ ಅದರಲ್ಲಿ ವ್ಯಕ್ತಿಗತವಾಗಿ ಪಕ್ಷಿತವಾಗಿ ದುಡ್ಡು ಹಣ ಮತ ಕೊಟ್ಟು ಜಯಿಸಿರು ಮಾಡಿದಂಥ ಈ ಶಿಲ್ಗಟ್ಟಕ್ಕೆ ಸ್ವಾಭಿಮಾನ ಕೀರ್ತಿ ಇದೆ, ಆ ಕೀರ್ತಿಗೆ ಯಾವತ್ತೂ ಧಕ್ಕೆ ಬರೋದಿಲ್ಲ. ಇಂಥ ಕ್ಷೇತ್ರದಲ್ಲಿ ಈ ಸತಿ ಒಳ್ಳೆ ವ್ಯಕ್ತಿಯು ಅಂತ ಆರೈಸೋಕ್ಕೆ ಅವಕಾಶ ಸಿಕ್ಕಿದೆ. ಆ ಅವಕಾಶ ಯಾರಂದರೆ BN ರವಿಕುಮಾರ್ ಅವ್ರದ್ದು ಅವಕಾಶ ಸಿಕ್ಕಿದೆ. ಅಂಥ ವ್ಯಕ್ತಿ ಅವ್ರದ್ದು ಒಂದು ಆಲೋಚನೆ ಇದೆ, ಈ ಶಿಲ್ಗಟ್ಟ ಕ್ಷೇತ್ರದಲ್ಲಿ JDS ಅಭಿವೃದ್ಧಿ ಆಗುತ್ತೆ ಮತ್ತು ಈ ಸತಿ ಕುಮಾರಣ್ಣವರ ಸರ್ಕಾರ ಬಂದರೆ ಶಿಲ್ಗಟ್ಟದಲ್ಲಿ ಒಂದು ತಾಂತ್ರಿಕ ಮಹಾವಿದ್ಯಾಲಯ ಆಗುತ್ತೆ ಅಂತ ನಮ್ಮ ಅಭ್ಯರ್ಥಿಯವರು ಆಶ್ವಾಸನೆ ಕೊಟ್ಟಿದ್ದಾರೆ. ಮತ್ತು ಈ ಶಿಲ್ಗಟ್ಟ ಟೌನು ಮತ್ತು ತಾಲೂಕು ಸಮಗ್ರವಾಗಿ ಅಭಿವೃದ್ಧಿ ಬೆಳೆಸ್ತಾರೆ ಅಂತ ಅವರು ಆಶ್ವಾಸನೆ ಮಣಿದು ನಾವೆಲ್ಲರೂ ಕಾರ್ಯಕರ್ತರು ಈ ಪಕ್ಷಕ್ಕೆ ದುಡಿದು ಈ ಪಕ್ಷನ ಜಯಗಳಿಸೋಕ್ಕೆ ಸಹಕರಿಸ್ತಾ